ಹಾಯ್ ಹಲೋ, ವೆಲ್ಕಮ್ ಟು ಕರ್ನಾಟಕ ಟಿವಿ ರಾಯಚೂರು. ಇಂದು ರಾಯಚೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಉಸ್ತುವಾರಿ ಸಚಿವರ ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಮಾಧ್ಯಮಗಾರರೊಂದಿಗೆ ಮಾತನಾಡುವ ವೇಳೆ ಸಚಿವ ಹಾಲಪ್ಪ ಆಚಾರ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಶಾಸಕ ವೆಂಕಟಪ್ಪ ನಾಯಕ ಪತ್ರಕರ್ತರ ಮೇಲೆ ಹೆಗರಾಡಿದ್ದಾರೆ. ಇನ್ನು ಮಾನ್ವೀಯ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಬಗ್ಗೆ ಪ್ರಶ್ನೆ ಮಾಡಿದಾಗ ಕೈಸನ್ನೆ ಮಾಡಿ ಅಸಂಬದ್ಧ ಪದ ಬಳಕೆ ಮಾಡಿದ್ದಾರೆ. ಇನ್ನು ಈ ಆಸ್ಪತ್ರೆಯಲ್ಲಿ ಸರಿಯಾದ ವೈದ್ಯರು ಹಾಗೂ ಸಿಬ್ಬಂದಿ ಇಲ್ಲ, ಸರಿಯಾದ ಸಲಕರಣೆಗಳೂ ಇಲ್ಲದೆ ಇಂದು ಉದ್ಘಾಟನೆ ಮಾಡಲು ಮುಂದಾಗಿದ್ದರು. ಕಟ್ಟಡ ಪೂರ್ಣವಾಗಿ 3.5 ವರ್ಷಗಳ ಬಳಿಕ ಉದ್ಘಾಟನೆಯಾಗುತ್ತಿರುವ ಆಸ್ಪತ್ರೆ ಇದಾಗಿದೆ. ಆಸ್ಪತ್ರೆಗೆ ಸೌಲಭ್ಯಗಳು ಯಾವಾಗ ಕೊಡುತ್ತೀರಿ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಸಚಿವ ಹಾಲಪ್ಪ ಆಚಾರ್ ಎದುರಲ್ಲೇ ಶಾಸಕ ವೆಂಕಟಪ್ಪ ನಾಯಕ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು. ನನಗೂ ಸರಿ, ನೀವು ಹೇಳಿದ್ರು ಒಪ್ಕೊಂಡೆ. ನನಗೆ ಅಲ್ಲಿ ಹೇಳಿದರು ಶಾಸಕರು, ನನಗಲ್ಲೇ 1 ತಿಂಗಳಿಂದ ಸೆಷನ್ ನಡೆದಾಗ ಹೇಳಿದ್ರು, ಇಲ್ಲ ಬಂದದನ್ನು ಉದ್ಘಾಟನೆ ಮಾಡಿದ್ರು ಮಾಡಿಕೊಡ್ತೀವಿ. ಇದು ಒಂದು ಹಾಸ್ಪಿಟಲ್ದಲ್ಲ, ಇಡೀ ರಾಜ್ಯದಂಥ ಏನು ಅವನು ಮಕ್ಕಳ ಮತ್ತು ಏನು ಮಹಿಳಾ ಮಕ್ಕಳ ಇದ್ರದ್ದು ಒಂದು ಹಾಸ್ಪಿಟಲ್ ಐತಲ್ಲ, ಆ ಹಾಸ್ಪಿಟಲ್ MCH ಹಾಸ್ಪಿಟಲ್ಗೆ ಇವತ್ತು ಏನಂದರೆ ಸೀದಾ ಏನಂದರೆ ಇಡೀ ರಾಷ್ಟ್ರದಿಂದ ಅದು ಏನಂದರೆ ನಿಯುಕ್ತಿ ಕೊಡ್ಬೇಕೈತೆ ಅಂದರೆ ಅವ್ರ ಸಿಬ್ಬಂದಿನ ಹಾಕ್ಬೇಕಾಗಿದೆ, ಅದು ಸರ್ಕಾರದಿಂದ ಆಗ್ಬೇಕಾಗಿದೆ. ಬರೀ ನಿಮ್ದು ಒಂದ ಅಲ್ಲ, ನಂದು ಹಾಸ್ಪಿಟಲ್ ಒಳಗೆ ನಾನೀಗ ಆಲ್ಟರ್ನೇಟಿವ್ ಮಾಡ್ಕೊಂಡು ಪ್ರಾರಂಭ ಮಾಡಿದ್ದೀನಿ. ಈಗ ಅವರು ಕೂಡ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಮೇಲೆ ಮಾಡ್ಕೋತಾರೆ, ಮುಂದೇನಂದ್ರೆ ಸರ್ಕಾರದಿಂದ ಅವ್ರು ಮಾಡ್ತಾರೆ. ನಮ್ಮ ತರಾತೂರಿನ ಇಲ್ಲ, ನೋಡ್ರಿ ಕೇಳ್ರಿ, ನಿಮ್ಮ ಎಲ್ಲವೂ ಕಾಳಜಿಗಳನ್ನ ಮಾಡ್ತೀವಿ. ಥ್ಯಾಂಕ್ ಯು. ಸಾಕು ಬಿಡ್ರಿಪ್ಪ, ಸಾಕು. ಅವ್ರು ಒಂದ್ ಕೇಳ್ತ ನೀವ್ ಒಂದ್ ಕೇಳ್ತೀರಿ, ಯಾವ್ದು ಕೊಟ್ಬಿಟ್ಟು ಹೇಳ್ರಿ. ನಿಮ್ಮ ಎಲ್ಲವೂ ಕಾಳಜಿಗಳನ್ನ ಮಾಡ್ತೀವಿ.